ನಮಸ್ಕಾರ ವೀಕ್ಷಕರೇ, ಜನರ ಕೊಗು ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಪುಷ್ಪಾ ಮುರುಗೇಶ್. ಹೈ ವೋಲ್ಟೇಜ್ ಕ್ಷೇತ್ರಗಳಲ್ಲಿ ಒಂದಾಗಿರುವ ಮುದ್ದೇಬಿಹಾಳ ಮತಕ್ಷೇತ್ರದಲ್ಲಿ ಈ ಬಾರಿ ಬಿಜೆಪಿ ಹಾಗೂ ಕಾಂಗ್ರೆಸ್ ಅಭ್ಯರ್ಥಿಗಳ ಮಧ್ಯೆ ನೇರಾನೇರ ಫೈಟ್ ನಡೆದದ್ದು ವಿಜಯದ ಮಾಲೆ ನರಹಳ್ಳಿಗೌಡರಿಗ ಅಥವಾ ನಾಡಗೌಡರಿಗ ಎಂಬುದು ತೀವ್ರ ಕುತೂಹಲ ಮೂಡಿಸಿದೆ. ಎರಡೂ ಪಕ್ಷದ ಅಭ್ಯರ್ಥಿಗಳು ಭರ್ಜರಿಯಾಗಿಯೇ ಕ್ಷೇತ್ರದಲ್ಲಿ ಮತದಾರರ ಎದುರಿಗೆ ತಮ್ಮ ಅಭಿವೃದ್ಧಿಪರ ಚಿಂತನೆಗಳ ವಿಷಯಗಳು ಭವಿಷ್ಯದ ಅಭಿವೃದ್ಧಿ ಕುರಿತಾಗಿ ಸಾಕಷ್ಟು ಭರವಸೆ ಕೊಟ್ಟು ಮತ ಸೆಳೆದಿದ್ದಾರೆ. ಆದರೆ ಯಾರತ್ತ ಮತದಾರ ತನ್ನ ಮುದ್ರೆ ಒತ್ತಿದ್ದಾನೆ ಎಂಬುದು ಮಾತ್ರ ನಿಗೂಢವಾಗಿದೆ. ಬಿಜೆಪಿ ಅಭ್ಯರ್ಥಿ ಹಾಲಿ ಶಾಸಕ ಎಎಸ್ ಪಾಟೀಲ್ ನಡಹಳ್ಳಿ ಅವರು ತಮ್ಮ ಅವಧಿಯಲ್ಲಿ ಕೈಗೊಂಡಿರುವ ಅಭಿವೃದ್ಧಿ ವಿಷಯಗಳನ್ನಷ್ಟೇ ಮುಂದಿಟ್ಟುಕೊಂಡು ಮತಯಾಚನೆ ಮಾಡಿದ್ದರು. ಪ್ರತಿಸ್ಪರ್ಧಿ ಕಾಂಗ್ರೆಸ್ನ ಸಿಎಸ್ ನಾಡಗೌಡ ಅಪ್ಪಾಜಿ ಅವರು ಬಿಜೆಪಿ ಸರ್ಕಾರದ ವೈಫಲ್ಯಗಳನ್ನು ಪ್ರಧಾನವಾಗಿ ಮತಯಾಚನೆ ಸಮಯದಲ್ಲಿ ಬಳಸಿಕೊಂಡಿದ್ದರು. ತಮ್ಮ ಪ್ರತಿಯೊಬ್ಬರ ಮತಗಳನ್ನ ಎಎಸ್ ಪಾಟೀಲ್ ನರಹಳ್ಳಿ ಗುರುತಾದ ಭಾರತೀಯ ಜನತಾ ಪಕ್ಷದ ಕಮಲದ ಗುರುತಿಗೆ ನಿಮ್ಮ ಅತ್ಯಮೂಲ್ಯವಾದ ಮತವನ್ನು ನೀಡಿ ನನ್ನನ್ನ ಲಕ್ಷ ಮತಗಳ ಅಂತರದಿಂದ ವಿಜಯಶಾಲಿಯಾಗಿ ಮಾಡಬೇಕು ಅಂತ ಹೇಳಿ ತಮ್ಮೆಲ್ಲರಲ್ಲಿ ಕಳಕಳಿಯಿಂದ ಶಿರಬಾಗಿ ಕೈ ಮುಗಿದು ಪ್ರಾರ್ಥನೆ ಮಾಡಿ ನಮಸ್ಕಾರ. ಒಂದು ಸೀರಿಗೆ ಒಂದು ಐದುನೂರು ರೂಪಾಯಿ ಓಟಿಗೆ ನಿಮ್ಮನ್ನು ಲೂಟಿ ಮಾಡಿಬಿಟ್ರು. ನಾಲ್ಕು ವರ್ಷ ಹತ್ತು ತಿಂಗಳ ಹಗಲಿ ರಾತ್ರಿ ಲೂಟಿ ಇದಕ್ಕಾರು ಉತ್ತರ ಕೊಡಬೇಕು? ಜನ ಕೊಡಬೇಕು. ಪ್ರಜಾಪ್ರಭುತ್ವದಲ್ಲಿ ಜನ ಉತ್ತರ ಕೊಡಬೇಕು. ವಿಶೇಷವಾಗಿ ಬಿಜೆಪಿ ಅಭ್ಯರ್ಥಿ ಪರ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಪ್ರಚಾರ ನಡೆಸಿದ್ದರೆ, ನಾಡಗೌಡರ ಪರ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಮತಯಾಚನೆ ಮಾಡಿದ್ದರು. ಇದಲ್ಲದೆ ಎರಡೂ ಕುಟುಂಬಗಳಲ್ಲಿನ ಸಹೋದರರಿಬ್ಬರು ಪರಸ್ಪರ ವಿರುದ್ಧವಾದ ಪಕ್ಷಗಳಲ್ಲಿ ನಿಂತು ಪ್ರಚಾರ ಮಾಡಿದರು. ಅಭಿವೃದ್ಧಿ ಪರವಾಗಿ ಮತವನ್ನು ಚಲಾಯಿಸುತ್ತಿರುವಂತ ವಿಶ್ವಾಸ ನಮ್ಮಲ್ಲಿದೆ. ನಾವು ಕೂಡ ಎಎಸ್ ಪಾಟೀಲ್ ನಡಹಳ್ಳಿ ಅವರಿಗೆ ಒಂದು ಒಮ್ಮತದಿಂದ ಅಥವಾ ಒಮ್ಮನಸ್ಸಿನಿಂದ ಮತ ಹಾಕಿ ಪ್ರಚಂಡ ಒಮ್ಮತದಿಂದ ಗೆಲ್ಲಿಸಿ ತರ್ತಿರುವಂತ ಒಂದು ಕಳಕಳಿಯ ಮನವಿ ತಮ್ಮಲ್ಲಿ ಮಾಡಿಕೊಂಡು ಎರಡು ಮಾತು ಮುಗಿಸ್ತೇನೆ. ಯಾಕಂದ್ರ ಒಬ್ರು ಜೇಲಿಗಳು ಬಂದರು ತಲೆ ಬೋಸಿದ್ರು ಅಂದ್ರೆ ಯಾರ ಹೆಸರಿಗೆ ಹೋಗ್ತಾರೆ? ಅದಕ್ಕೆ ಅವ್ರು ಬಿಟ್ಟು ಬರೀ ಮೋದಿ ಹೆಸರು. ಅದಕ್ಕೆ ನಾನು ಹೇಳಕತ್ತಿದ್ದೀನಿ, ಈ ಬಾರಿ ಕರ್ನಾಟಕ ಜನ ಮುದ್ದೆ ಬರೋ ಜನ ಮೋದಿಗೆ ಓಟ್ ಹಾಕಲ್ಲ. ಹೆಸರೇ ಮೋದಿ ಹೆಸರು ಹೇಳಿದ್ರೆ ಕೇಳಿದ್ರು ಓಟ್ ಹಾಕಲ್ಲ. ನೀವು ರಾಜ ರೈತರನ್ನ ಬಡವ್ರನ್ನ ದೀನ ದಲಿತರ ಅಲ್ಪಸಂಖ್ಯಾತ ತಲೆ ಬೋಸುವಂತ ಕೆಲಸ ಮಾಡಿದ್ರಿ, ಈ ಬಾರಿ ನಿಮ್ಗೆ ಓಟ್ ಹಾಕಲ್ಲ. ನಮಗ ಇಲ್ಲಿ ಸಿದ್ದರಾಮಯ್ಯನೇ ನಾಯಕ, ಕರ್ನಾಟಕ ಮುಖ್ಯಮಂತ್ರಿ ಈ ಬಾರಿ ಸಿದ್ದರಾಮಯ್ಯನೇ ಆಗ್ಬೇಕು ಅಂತೇಳಿ ಮುದ್ದೆ ಬರದಾಗ ಆಲ್ರೆಡಿ ಡಿಸೈಡ್ ಮಾಡಿದಾರೆ. ಏನಂತ ನಾಡಗೌಡ್ರೆ ಶಾಸಕರಾಗ್ಬೇಕು ಅಂತ ಎಲ್ಲ ಡಿಸೈಡ್ ಮಾಡಿದ್ದಾರೆ. ಇದರಂತೆ ಕ್ಷೇತ್ರದಲ್ಲಿ ಆಗಿರುವ ಅಭಿವೃದ್ಧಿ ಕೆಲವು ಮುಖಂಡರ ಪ್ರತಿಷ್ಠೆಗೆ ಬಿದ್ದ ಪೆಟ್ಟು ಕೂಡ ಫಲಿತಾಂಶದಲ್ಲಿ ವ್ಯತ್ಯಾಸ ತಂದರೂ ಅಚ್ಚರಿ ಇಲ್ಲ ಎಂಬ ಮಾತುಗಳು ಕೇಳಿ ಬಂದಿವೆ. ಒಟ್ಟಾರೆ ಪಕ್ಷದ ಅಭ್ಯರ್ಥಿಗಳಿಗಷ್ಟೇ ಅಲ್ಲ, ಕಾರ್ಯಕರ್ತರ ಎದೆಯಲ್ಲಿ ಡವಡವ ಶುರುವಾಗಿದೆ. ಅಂಚೆ ಮತಪತ್ರಗಳಲ್ಲಿ ಯಾರು ಮುನ್ನಡೆ ಕಾಯ್ದುಕೊಳ್ಳಲಿದ್ದಾರೆ ಎಂಬುದು ಮಹತ್ವ ಪಡೆದುಕೊಳ್ಳಲಿದೆ. ಒಟ್ಟಾರೆ ವಿಜಯದ ಮಾಲೆ ನಾಡಗೌಡರಿಗೋ ನಡಹಳ್ಳಿಗೌಡರಿಗೋ ಶನಿವಾರದಂದು ಮಧ್ಯಾಹ್ನದ ಹೊತ್ತಿಗೆ ಸ್ಪಷ್ಟವಾಗಲಿದೆ. ಮತದಾನ ಪ್ರಮಾಣ ಹೆಚ್ಚಳ. ಕಳೆದ ಸಾರ್ವತ್ರಿಕ ಚುನಾವಣೆಗೆ ಹೋಲಿಸಿದರೆ ಈ ಬಾರಿಯೂ ಸಾರ್ವತ್ರಿಕ ಚುನಾವಣೆಯಲ್ಲಿ ಮುದ್ದೇಬಿಹಾಳ, ತಾಳಿಕೋಟಿ ಮತ್ತು ನಿಡಗುಂದಿ ತಾಲೂಕು ವ್ಯಾಪ್ತಿಯ ಮೂರು ಪಟ್ಟಣ ಮತ್ತು 125 ಹಳ್ಳಿಗಳನ್ನು ಹೊಂದಿರುವ ಮುದ್ದೇಬಿಹಾಳ ವಿಧಾನಸಭಾ ಮತಕ್ಷೇತ್ರದ ಮತದಾನ ಪ್ರಮಾಣ ಶೇಕಡಾ 3.32% ಹೆಚ್ಚಳವಾಗಿದೆ. 2018 ಶೇಕಡಾ 67.59% ಪ್ರಮಾಣ 2023 ಶೇಕಡಾ 70.91% ಏರಿಕೆಯಾಗಿರುವುದು ಗಮನಿಸುವಂತೆ ಇದೆ. ಇಲ್ಲೆಲ್ಲ ಹೆಚ್ಚು ಕಡಿಮೆ ಮತದಾನ. ಮುದ್ದೇಬಿಹಾಳ ತಾಲೂಕು ನೇಬಗೇರಿ ಗ್ರಾಮದ 206 ಮತಗಟ್ಟೆಯಲ್ಲಿ ಅತಿ ಹೆಚ್ಚು ಶೇಕಡಾ 86.19% ಮತದಾನವಾಗಿದೆ. ತಾಳಿಕೋಟೆ ತಾಲೂಕು ಹಿರೂರು ಗ್ರಾಮದ 3 ಮತಗಟ್ಟೆಯಲ್ಲಿ ಅತಿ ಕಡಿಮೆ ಶೇಕಡಾ 38.64% ಮತದಾನವಾಗಿದೆ. ಶೇಕಡಾ 80 ಹೆಚ್ಚು ಮತದಾನವಾಗಿರುವ ಮತಗಟ್ಟೆಗಳ ವಿವರ. ತಮದಡ್ಡಿ 11 ಮತಗಟ್ಟೆ ಶೇಕಡಾ 83.37%, 12 ಮತಗಟ್ಟೆ ಶೇಕಡಾ 81.67%, ಅಗಸ್ಬಾಳ 51 ಶೇಕಡಾ 82.15%, ಗುಡಿಹಾಳ 72 ಶೇಕಡಾ 82.29%, ಕುಂಡಕರ್ಜಗಿ 80 ಶೇಕಡಾ 81.75%, ಅಬ್ಬಿಹಾಳ 94 ಶೇಕಡಾ 82.15%, ಅಡವಿ ಸೋಮನಾಳ 99 ಶೇಕಡಾ 81.76%, ಅಡವಿ ಹುಲಗ್ಬಾಳ 100 ಶೇಕಡಾ 81.09%, ಜಲಪುರ 105 ಶೇಕಡಾ 80.85%, ಚಿರ್ಚಿನ್ಕಲ್ 116 ಶೇಕಡಾ 81.56%, ಹಡಲ್ಗೇರಿ 119 ಶೇಕಡಾ 83.77%, 120 ಶೇಕಡಾ 84.63%,
ಕವಡಿಮಟ್ಟಿ 149 ಶೇಕಡಾ 80.82 150 ಶೇಕಡಾ 83.97 ಶಿರೋಳ 161 ಶೇಕಡಾ 83.79 ಮುದ್ನಾಳ 162 ಶೇಕಡಾ 83.86 ಅರೆಶಂಕರ 185 ಶೇಕಡಾ 81.06 ನಾಲತ್ವಾಡ 194 ಶೇಕಡಾ 82.51 ಕೋಳೂರು 204 ಶೇಕಡಾ 83.10 ಯರಗಲ್ಲ 215 ಶೇಕಡಾ 80.20 ವೀರೇಶ್ನಗರ್ 217 ಶೇಕಡಾ 80.66 ಅಯ್ಯನಗುಡಿ 231 ಶೇಕಡಾ 86.06 ಬಿಜ್ಜೂರು 232 ಶೇಕಡಾ 81.72 ಕಾರ್ಕೂರು 241 ಶೇಕಡಾ 81.22 ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ